ಎಪಿಎಂಸಿ ಗದ್ದುಗೆಯನ್ನು ಹೆರಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಕಾಂಗ್ರೆಸ್ನ ನಾಯಕರು ಹಾಗೂ ಮಾಜಿ ಅಧ್ಯಕ್ಷರಾಗಿರತಕ್ಕಂತಹ ಪ್ರಭುಸಮನೊಟ್ಟಿಗೆ ನಾನು ಮಾತಾಡ್ತೀನಿ ಸರ್ ಎಲ್ಲೋ ಒಂದ ಕಡೆ ಜೆಡಿಎಸ್ ಪಾಲಾಗುತ್ತೆ ಈ ಬಾರಿ ಎಪಿಎಂಸಿ ಅನ್ನುವಂತಹ ಒಂದು ನಿರಾಸೆ ನಿಮಗೂ ಕೂಡ ಇಲ್ಲಿ ಬರೋವರೆಗೂ ಇತ್ತು ಅಂತಿಮಗಳಿಗೆ ಏನಾಯ್ತು ನೂರಕ್ಕೆ ಸಾವಿರ ಪರ್ಸೆಂಟ್ ನಾನು ನಂಬಿರೋಂಥ ದೇವರು ಮತ್ತು ನನ್ನ ಆತ್ಮ ಸಾಕ್ಷಿ ಯಾವುದೇ ಕಾರಣಕ್ಕೂ ಇಲ್ಲಿ ಜೆ ಡಿ ಎಸ್ ಗದ್ದುಗೆಡೋಕ್ಕೆ ಸಾಧ್ಯನೇ ಇಲ್ಲ ಲಾಟ್ರಿ ಆಗುತ್ತಂತ ಬೆಳಿಗ್ಗೆ ನನಗೆ ಸೂಚನೆ ಬಂತು ಆದ್ರೂ ಲಾಟ್ರಿಲಿ ಗೆದ್ದೇ ಗೆಲ್ತೀವಿ ನಾನು ಸೋದೆ ಲಾಸ್ಟ್ ಬಾರಿ ಲಾಟ್ರಿಲೇ ಗೆದ್ದಿದೆ ಬಟ್ ಅದೃಷ್ಟ ಲಕ್ಷ್ಮಿ ನಮ್ಮ ಮೇಲೆ ಇರಬೇಕಾದ್ರೆ ಯಾವ ಜೆ ಡಿ ಎಸ್ ಅವರು ಏನು ಮಾಡೋಕ್ಕಾಗಲ್ಲ ಮತ್ತೊಬ್ಬರು ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಕೊನೆ ಇದರಲ್ಲಿ ಅದೃಷ್ಟದಲ್ಲಿ ನನ್ನ ಸ್ನೇಹಿತರಾದಂಥ ಬಸವರಾಜ್ ಅವರು ವಿನ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಆ ಭಗವಂತ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆ ಅಧಿಕಾರ ನಡೆಸಲಿ ಅಂತ ಅವ್ರನ್ನ ಕೇಳ್ಕೊಂಡು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನ್ನನ್ನು ಕರೆಸಿ ನೀನು ಕಂಟಿನ್ಯೂ ಆಗಿದೆಯಾ ನಿನಗೆ ಬೇರೆ ಬೇರೆ ಅವಕಾಶಗಳಿದೆ ನನ್ನ ಮಾತಿಗೆ ಗೌರವ ಕೊಡು ಅವನು ಬಿಟ್ಕೊಡು ಅಂತ ಹೇಳಿದ್ರು ಇನ್ನು ಅವ್ರ ಮಾತಿಗೆ ನಾನು ಧಿಕ್ಕರಿಸಬಾರ್ದು ಅಂತೇಳಿ ಆಯಿತು ಅಪ್ಪಾಜಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ಅವ್ರಿಗೆ ಬಿಟ್ಕೊಟ್ಟು ಬಟ್ ಒಂದು ನನಗೆ ನೀನೇನು ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ನಾನು ಮರ್ಯಾದೆ ಉಳಿಸ್ಬೇಕು ಚಾಲೆಂಜ್ ತಗೊಂಡು ಗೆಲ್ಲಿಸ್ಬೇಕು ಅವನನ್ನು ಅಂತ ಹೇಳಿದ್ರು ಬಟ್ ಅದೇ ಥರ ನಾನು ನಮ್ಮ ಹರೀಶ್ ಗೌಡರು ಮರಿಗೌಡರು ಇನ್ನಿತರ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಸ್ನೇಹಿತರು ಎಲ್ಲ ಹಿತೈಷಿಗಳು ಒಂದು ಶ್ರಮದಿಂದ ಇವತ್ತು ಅದೃಷ್ಟ ಮುಖಾಂತರ ಎ ಪಿ ಎಂ ಸಿ ಗದ್ದಿಗೆ ನಾವು ಹಿಡಿದಿದ್ದೀವಿ ಎಲ್ಲೊಂದು ಕಡೆ ಬಿ ಜೆ ಪಿಯ ನಾಮನಿರ್ದೇಶ ಸದಸ್ಯರು ನಿಮ್ಮ ಪರವಾಗಿ ಕೈ ಎತ್ತಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೋಟಿ ಪ್ರಣಾಮಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಇಲ್ಲಿ ನಾವು ಒಂದು ತಿಂಗಳಿಂದ ನಡೆದಂಥ ನಾಮಿನಿ ಪ್ರಕ್ರಿಯೆಗಳು ಕೊನೆಯಲ್ಲಿ ಬಂದಂಥ ನಾಮಿನಿ ಪ್ರಕ್ರಿಯೆಗಳು ಅವೆಲ್ಲನೂ ನೋಡಿದಾಗ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಸಪೋರ್ಟ್ ಮಾಡಬೇಕಂದ್ಬಿಟ್ಟು ಬಿ ಜೆ ಪಿ ಕೆಲ ಕಾಣದ ಕೈಗಳು ಪ್ರಯತ್ನ ಪಟ್ಟರೂ ಸುದ ಬಟ್ ಆ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಅದೃಷ್ಟ ನಂಪಾರಿತ್ತು ಅನ್ನೋದು ಆ ಭಗವಂತ ಈ ಒಂದು ಅದೃಷ್ಟದ ಮುಖಾಂತರ ಅಧ್ಯಕ್ಷರಾಗಿರೋದ್ರಲ್ಲಿ ತೋರಿಸಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಗೆಲುವೋ ಅಥವಾ ನಿಮ್ಮ ಗೆಲುವೋ ಅಲ್ಲ ಇದು ನಮ್ಮ ಗೆಲುವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಗೆಲುವು ಇದು ಕಾಂಗ್ರೆಸ್ ಅಪಾರ ಮುಖಂಡರುಗಳ ಅಭಿಮಾನಿಗಳ ಎಲ್ಲರ ಗೆಲುವು ಇದು ಎಲ್ಲರೂ ಖುಷಿಗೆ ಧಕ್ಕೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಅದೃಷ್ಟದಲ್ಲಿ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ಅನುಭವನ ಯಾವ ರೀತಿ ಅವ್ರಿಗೆ ಧಾರೆ ಏರ್ಕೊಡ್ತೀರಿ ಬಸವ ಖಂಡಿತ ಈಗ ನಾನು ಆಲ್ರೆಡಿ 20 ತಿಂಗಳು ಅಧಿಕಾರ ಅನುಭವಿಸಿದ್ದೀನಿ ಅಧಿಕಾರ ನಡೆಸಿದ್ದೀನಿ ಬಟ್ ಈ ಸಂದರ್ಭದಲ್ಲಿ ಈಗ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನ ಹೇಳಿ ಕೆಲವಿಲ್ಲೇನು ಕೆಲಸ ಕಾರ್ಯಗಳು ಕೆಲವು ಕಾಮಗಾರಿಗಳು ಕಂಟಿನ್ಯೂ ಇದ್ದಾವೆ ಮತ್ತು ಇನ್ನೇನು ನಮ್ಮದು ರಸ್ತೆಗಳಿರ್ಬೋದು ಕೆಲವು ಈಗ ವರ್ಕಿಂಗ್ ಪ್ರೋಗ್ರೆಸ್ ಏನಿದೆ ಅದನ್ನೆಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೀನಿ ಮತ್ತು ಇನ್ನೇನಾದ್ರು ನನ್ನಿಂದ ಅವ್ರಿಗೆ ಕೆಲವು ಡೈರೆಕ್ಷನ್ ಕೊಡಬೇಕಂದ್ರೆ ಖಂಡಿತ ನಾನು ಅವ್ರಿಗೆ ಕೊಟ್ಟು ಒಳ್ಳೆ ಕೆಲಸ ಮಾಡಿಸೋದಕ್ಕೆ ನಾನು ಅವ್ರಿಗೆ ಅನುವು ಮಾಡಿಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವಿಷ್ಟು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಭುಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಚಂದಂ ಬಾಲರಂ ಜೊತೆ ಮಹೇಶ್ ಕೆಬ್ಬೆ ನ್ಯೂಸ್ ಆನ್ ಕನ್ನಡ ಮೈಸೂರು